ಬ್ರೇಕ್ ಆದ್ಮೇಲೆ 9 AM ಬಿಗ್ ಬ್ರೇಕಿಂಗ್ಗೆ ಸ್ವಾಗತ. ಅಮೆರಿಕದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಹವಾ. ಅಮೆರಿಕ ಪ್ರವಾಸದಲ್ಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. 6 ದಿನ ಅಮೆರಿಕ ಮತ್ತು ಈಜಿಪ್ಟ್ ಪ್ರವಾಸದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರಿದ್ದು, ಅಮೆರಿಕದಲ್ಲಿ 3 ದಿನಗಳ ಕಾಲ ಅವರು ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಲಿದ್ದಾರೆ. ಇವತ್ತು ವಿಶ್ವಸಂಸ್ಥೆ ಆಯೋಜನೆ ಮಾಡಿರುವ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯಲ್ಲೂ ಕೂಡ ಅವರು ಭಾಗಿಯಾಗಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು 6 ದಿನಗಳ ಕಾಲ ಅಮೆರಿಕ ಮತ್ತು ಈಜಿಪ್ಟ್ ಪ್ರವಾಸವನ್ನ ಕೈಗೊಂಡಿದ್ದಾರೆ. ಅದರಲ್ಲಿ 3 ದಿನ ಅಮೆರಿಕದಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಅವರು ಭಾಗಿಯಾಗಲಿದ್ದಾರೆ, ಚರ್ಚೆ ಸಂವಾದದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಇವತ್ತು ವಿಶ್ವಸಂಸ್ಥೆ ಆಯೋಜಿಸಿರುವ ಯೋಗ ದಿನದಲ್ಲೂ ಅವರು ಪಾಲ್ಗೊಳ್ಳಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ 180 ದೇಶಗಳ ಪ್ರಮುಖರು ಈ ಸಂದರ್ಭದಲ್ಲಿ ಸಾಥ್ ನೀಡಲಿದ್ದು, 3 ದಿನಗಳ ಅಮೆರಿಕ ಪ್ರವಾಸದಲ್ಲಿ ಹಲವು ಒಪ್ಪಂದಗಳಿಗೆ ಸಹಿಯನ್ನ ಹಾಕಲಿದ್ದಾರೆ. ರಕ್ಷಣಾ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೇನೂ ಕೂಡ ಅವರು ಅನೇಕ ಒಪ್ಪಂದಗಳಿಗೆ ಸಹಿ ಹಾಕುವಂತಹ ಸಾಧ್ಯತೆ ಇದೆ. ಅಮೆರಿಕದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು 3 ದಿನಗಳ ಕಾಲ ಅನೇಕ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಇವತ್ತು ವಿಶ್ವಸಂಸ್ಥೆಯ ಯೋಗ ದಿನದಲ್ಲೂ ಅವರು ಭಾಗಿಯಾಗಲಿದ್ದು, ಅಮೆರಿಕ ಅಧ್ಯಕ್ಷ ಜೋ ಬೈಡನ್ರಿಂದ ಅದ್ಧೂರಿ ಸ್ವಾಗತ ಸಿಕ್ಕಿದೆ. ನಾಳೆ ಅಮೆರಿಕ ಸಂಸತ್ತನ್ನ ಉದ್ದೇಶಿಸಿ ಮಾತನಾಡಲಿದ್ದಾರೆ. ಹಾಗೆ ರಕ್ಷಣಾ ಒಪ್ಪಂದಗಳಿಗೆ ನಾಳೆ ಸಹಿ ಹಾಕಲಿದ್ದು, ಭಾರತೀಯರನ್ನ ಉದ್ದೇಶಿಸಿ ಕೂಡ ಮಾತನಾಡಲಿದ್ದಾರೆ. ಹಲವು ಗಣ್ಯರನ್ನ ಇದೇ ಸಂದರ್ಭದಲ್ಲಿ ಭೇಟಿ ಮಾಡಿ ಚರ್ಚೆಯನ್ನ ಮಾಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. 6 ದಿನ ಅಮೆರಿಕ ಮತ್ತು ಈಜಿಪ್ಟ್ ಪ್ರವಾಸದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಈಗಾಗಲೇ ಅಮೆರಿಕದಲ್ಲಿ ಭವ್ಯ ಸ್ವಾಗತವನ್ನ ಕೋರಲಾಗಿದೆ. ಭವ್ಯ ಸ್ವಾಗತವನ್ನ ಅವರಿಗೆ ನೀಡಿ ಅವರನ್ನ ಬರಮಾಡಿಕೊಳ್ಳಲಾಗಿದೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಡೆಪ್ಯೂಟಿ ನ್ಯೂಸ್ ಎಡಿಟರ್ ಆಗಿರುವ ರಾಘವೇಂದ್ರ ಗುಡಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಾಘವೇಂದ್ರ ಗುಡಿ, 6 ದಿನಗಳ ವಿದೇಶಿ ಪ್ರವಾಸ ಎಷ್ಟು ಇಂಪಾರ್ಟೆಂಟ್ ಆಗಿದೆ ಪ್ರಧಾನಿ ನರೇಂದ್ರ ಮೋದಿ ಅವರ ಈ ಒಂದು ವಿದೇಶಿ ಪ್ರವಾಸ? ನವಿತಾ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅಮೆರಿಕಕ್ಕೆ ಬಂದು ಇಳಿತಿದ್ದ ಹಾಗೇನೆ ಈಗ ಸರಿ ಸುಮಾರು 24 ಜನ ಅತ್ಯಂತ ಪ್ರಮುಖವಾಗಿರ್ತಕ್ಕಂತ ಇಂಡಸ್ಟ್ರಿಯಲಿಸ್ಟ್ ಗಳಿರ್ಬೋದು, ವಿಜ್ಞಾನಿಗಳಿರ್ಬೋದು, ಮತ್ತು ಅಲ್ಲಿರ್ತಕ್ಕಂತ ಇನ್ಫ್ಲುಯೆನ್ಸರ್ಸ್ ಇರ್ಬೋದು, ಅವರ ಜೊತೆಯಲ್ಲಿ ಭೇಟಿಯನ್ನ ಮಾಡಿದ್ದಾರೆ, ಮಾತುಕತೆಯನ್ನ ಕೂಡ ಆಡಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ನಮಗೆ ಕಂಡು ಬರ್ತಕ್ಕಂತ ಹೆಸರಂದ್ರೆ ಎಲಾನ್ ಮಸ್ಕ್, ಇವತ್ತು ಟ್ವಿಟರ್ ನ ಓನರ್ ಕೂಡ ಹೌದು, ಟೆಸ್ಲಾ ಅಂತ ಒಂದು ಅದ್ಭುತವಾಗಿರ್ತಕ್ಕಂಥ ಎಲೆಕ್ಟ್ರಿಕ್ ವೆಹಿಕಲ್ ನ ಒಂದು ಕಂಡು ಹಿಡಿದಂತವರು ಕೂಡ ಒಂದು, ಜೊತೆ ಜೊತೆಗೆ ಸ್ಪೇಸ್ ಎಕ್ಸ್ ಅಂತಕ್ಕಂತ ಸ್ಪೇಸ್ ಗೆ ಸಂಬಂಧಪಟ್ಟ ಹಾಗೆ ಪ್ರೈವೇಟ್ ರಾಕೆಟ್ ಉಡಾವಣಾ ಆರ್ಗನೈಸೇಷನ್ ಹೊಂದಿರತಕ್ಕಂಥ ಎಲಾನ್ ಮಸ್ಕ್ ಇವತ್ತು ಜಗತ್ತಿನ ಅತ್ಯಂತ ಶ್ರೀಮಂತ ವ್ಯಕ್ತಿಗಳಲ್ಲೂ ಕೂಡ ಒಬ್ಬರು. ಇವತ್ತು ಅವರ ಜೊತೆಯಲ್ಲೂ ಕೂಡ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಜೊತೆಯಲ್ಲಿ ಭೇಟಿಯಾಯಿತು, ಮಾತುಕತೆಗಳಾಗಿದ್ದಾವೆ, ಭಾರತದಲ್ಲಿ ಹೂಡಿಕೆ ಸಂಬಂಧ ಇರತಕ್ಕಂಥ ಅವಕಾಶಗಳ ಬಗ್ಗೆ ಕೂಡ ಚರ್ಚೆಯನ್ನು ಮಾಡಿದ್ದಾರೆ. ತದನಂತರದಲ್ಲಿ ಮಾತನಾಡಿದಂತೆ ಎಲಾನ್ ಮಸ್ಕ್ ಇವತ್ತು ಇಡೀ ವಿಶ್ವದಲ್ಲೇನೆ ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಎಕಾನಮಿಗಳಲ್ಲಿ ಅದ್ಭುತವಾದಂತಹ ಫ್ಯೂಚರ್ ಇರ್ತಕ್ಕಂಥ ಅಂದ್ರೆ ಭವಿಷ್ಯ ಇರ್ತಕ್ಕಂಥ ರಾಷ್ಟ್ರ ಅಂದ್ರೆ ಇದು ಭಾರತ. ಭಾರತದ ಬೆಳವಣಿಗೆ ಬಗ್ಗೆ ನಮ್ಗೆಲ್ಲ ಹೆಮ್ಮೆ ಇದೆ. ಭಾರತದಲ್ಲಿ ಹೂಡಿಕೆಯನ್ನ ಮಾಡೋದಕ್ಕೆ ಕೂಡ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನಮಗೆ ಸಾಕಷ್ಟು ಅವಕಾಶಗಳನ್ನ ಮತ್ತೆ ಒತ್ತಾಯಗಳನ್ನ ಕೂಡ ಮಾಡ್ತಾ ಇದ್ದಾರೆ. ನಾನು ಅವರ ಫ್ಯಾನ್ ಅಂತ ಹೇಳ್ಕೊಂಡಿದ್ದಾರೆ ಎಲಾನ್ ಮಸ್ಕ್. ಅದೇ ರೀತಿಯಾಗಿ ಫಿಸಿಸಿಸ್ಟ್ ಗಳನ್ನ ಭೇಟಿಯಾಗಿದ್ದಾರೆ, ಸೈಂಟಿಸ್ಟ್ ಗಳನ್ನ ಭೇಟಿಯಾಗಿದ್ದಾರೆ. ಕಾರಣ ಏನಂದ್ರೆ ಭಾರತದಲ್ಲಿ ಈಗ ಇರತಕ್ಕಂಥ ಅವಕಾಶಗಳನ್ನ ಬಳಸ್ಕೊಂಡು ಇಲ್ಲಿ ಹೂಡಿಕೆಯನ್ನ ಮಾಡಿ. ಇವತ್ತು ನಾವು ನೋಡ್ತಾ ಇದೀವಿ ಸಪ್ಲೈ ಚೈನ್ ಗೆ ಸಂಬಂಧಪಟ್ಟ ಹಾಗೆ ಚೀನಾಕ್ಕೆ ಇದ್ದಂತ ಮೊದಲು ಇದ್ದಂತ ಒಂದು ಇಮೇಜ್ ಏನಿತ್ತು, ಅದ ಮೊದಲು ಇದ್ದಂತ ಒಂದು ವಿಶ್ವಾಸ ಏನಿತ್ತು, ಇವತ್ತು ಸಾಕಷ್ಟು ಕುಂಠಿತವಾಗಿದೆ ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ. ಹೀಗಾಗಿ ಅವಕಾಶಗಳನ್ನ ಅಲ್ಲಿಯ ಕಂಪನಿಗಳು ಕೂಡ ಹುಡುಕ್ತಾ ಇದಾವೆ. ಅದಕ್ಕೆ ಪರ್ಯಾಯವಾಗಿ ನೋಡಿದಾಗ ಭಾರತದ ವಿಚಾರಕ್ಕೆ ಬಂದ್ರೆ ಪ್ರಜಾಪ್ರಭುತ್ವ ರಾಷ್ಟ್ರ ಕೂಡ ಹೌದು, ಇಲ್ಲಿ ಇರ್ತಕ್ಕಂಥ ವೈಬ್ರೆಂಟ್ ನ್ಯಾಯಾಲಯ ವ್ಯವಸ್ಥೆ ಕೂಡ, ನ್ಯಾಯಾಂಗ ವ್ಯವಸ್ಥೆ ಕೂಡ ಇದೆ, ಇಲ್ಲಿ ರಾಜಕೀಯ ವ್ಯವಸ್ಥೆ ಸ್ಥಿರವನ್ನ ಹೊಂದಿರತಕ್ಕಂಥದ್ದು, ಶಾಂತಿ ನೆಲೆಸಿದೆ. ಹೀಗಾಗಿ ಭಾರತದಲ್ಲಿ ಹೂಡಿಕೆ ಮಾಡಿ ಅಂತೇಳಿ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಮಾತುಕತೆಗಳನ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಆಡ್ತಾ ಇದ್ದಾರೆ. ಇದು ಬಿಸ್ನೆಸ್ ಗೆ ಸಂಬಂಧಪಟ್ಟ ಹಾಗಾಯ್ತು. ಇಂದ ಈಗ 2 ದೇಶಗಳ ಸಂಬಂಧ ವಿಚಾರಕ್ಕೆ ಬಂದಾಗ, ಅಮೆರಿಕ ಮತ್ತೆ ಭಾರತದ ವಿಚಾರ ಸಂಬಂಧದ ವಿಚಾರಕ್ಕೆ ಬಂದಾಗ, ಇತ್ತೀಚಿನ ದಿನಗಳಲ್ಲಿ 2 ದೇಶಗಳ ಮಧ್ಯೆ ಹಿಂದೆಂದು ಕೆಂಡು ಕೇಳಿರದಂತ ಒಂದು ವಿಶ್ವಾಸ ಮೂಡಿದೆ ಅಂತೇಳಿ 2 ದೇಶದ ನಾಯಕರು ಕೂಡ ಹೇಳ್ತಾ ಇದ್ದಾರೆ. ವಾಲ್ ಸ್ಟ್ರೀಟ್ ಜರ್ನಲ್ ಅಲ್ಲಿ ನಿನ್ನೆ ಒಂದು ಸಂದರ್ಶನವನ್ನು ಕೊಟ್ಟಂತ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇದೇ ವಿಚಾರವನ್ನ ಪ್ರಸ್ತಾಪವನ್ನ ಮಾಡಿದ್ರು. ಹೀಗಾಗಿ ಈ 2 ದೇಶದ ಮುಖ್ಯಸ್ಥರ ಜೊತೆ ಮಾತುಕತೆ ಏನಿದೆ, ಭೇಟಿ ಏನಿದೆ, ಅದು ಸಾಕಷ್ಟು ಕುತೂಹಲವನ್ನ ಕೆರಳಿಸಿರುವಂತದ್ದು. ಯಾಕಂದ್ರೆ ಈ ಬಾರಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸ್ಟೇಟ್ ಗೆಸ್ಟ್ ಆಗಿ ಅಮೆರಿಕಕ್ಕೆ ಭೇಟಿಯನ್ನ ಕೊಟ್ಟಿದ್ದಾರೆ. ವೈಟ್ ಹೌಸ್ ನಲ್ಲಿ ಅವರಿಗೆ ವಿಶೇಷವಾಗಿರ್ತಕ್ಕಂಥ ಔತಣಕೂಟವನ್ನ ಏರ್ಪಡಿಸಿದ್ದಾರೆ. ಅದೇ ರೀತಿಯಾಗಿ ಕಮಲಾ ಹ್ಯಾರಿಸ್ ಅವರು ಕೂಡ ವಿಶೇಷ ಔತಣಕೂಟವನ್ನ ಅವರಿಗೆ ಏರ್ಪಡಿಸಿದ್ದಾರೆ. ಹೀಗಾಗಿ ಎಲ್ಲೂ ಕೂಡ ಪ್ರಮುಖವಾಗಿರ್ತಕ್ಕಂಥ ಮಾತುಕತೆಗಳಾಗ್ತಾ ಇದಾವೆ, ಜೊತೆಗೆ ಒಪ್ಪಂದಗಳಿಗೆ ಸಹಿ ಹಾಕ್ತವೆ. ಈ ಒಪ್ಪಂದಗಳಿದಾವಲ್ಲ ಭವ್ಯ ಭಾರತದ ಭವಿಷ್ಯ ನಿರ್ಮಾಣಕ್ಕೆ ಪ್ರಮುಖವಾದಂತಹ ಪಾತ್ರವನ್ನ ವಹಿಸ್ತವೆ. ಕಾರಣ ಏನಂತ ನೋಡಿದ್ರೆ, ಇವತ್ತು ಭಾರತದಲ್ಲಿ ಫೈಟರ್ ಜೆಟ್ಗಳನ್ನ ಖಂಡಿತವಾಗಿ ನಾವು ತಯಾರು ಮಾಡ್ತಾ ಇದೀವಿ. ಉದಾಹರಣೆಗೆ ಎಚ್ಎಎಲ್ ಇವತ್ತು ತೇಜಸ್ ಅನ್ನ ತಯಾರು ಮಾಡ್ತಾ ಇದೆ, ಅಟ್ಯಾಕ್ ಹೆಲಿಕಾಪ್ಟರ್ಸ್ ಗಳನ್ನ ತಯಾರು ಮಾಡ್ತಾ ಇದೀವಿ. ಆದ್ರೆ ಭಾರತ ಇಲ್ಲಿವರೆಗೂ ಫೈಟರ್ ಜೆಟ್ ಇಂಜಿನ್ ಅನ್ನ ಉತ್ಪಾದನೆ ಮಾಡುವಂತ ಒಂದು
ಅದರಲ್ಲಿ ಹಿಡಿತವನ್ನ ಸಾಧಿಸಿಲ್ಲ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಸಕ್ಸಸ್ ಅನ್ನ ಕಂಡಿಲ್ಲ. ಹೀಗಾಗಿ ಭಾರತದಲ್ಲೇ ಇಂಜಿನ್ ಉತ್ಪಾದನೆಯನ್ನ ಮಾಡಬೇಕಾದಾಗ ಸಹಜವಾಗಿ ವಿದೇಶಿ ಕಂಪನಿಗಳ ಜೊತೆಯಲ್ಲಿ ಒಪ್ಪಂದವನ್ನ ಮಾಡ್ಕೊಳ್ಬೇಕಾಗುತ್ತೆ. ಉದಾಹರಣೆಗೆ ಈಗ ಜಿ ಎಲೆಕ್ಟ್ರಿಕ್ ಕಂಪನಿ ಏನಿದೆ ಅವರಿಂದ ಒಂದು ಇಂಜಿನ್ ಅನ್ನ ಭಾರತ ಪಡೆದುಕೊಳ್ತಾ ಇದೆ. ಹೀಗಾಗಿ ಭಾರತದಲ್ಲೇ ನೀವು ತಯಾರು ಮಾಡಿ ಅಂತ ಹೇಳಿ ಭಾರತದ ಒತ್ತಾಯ ಆಗಿತ್ತು, ಭಾರತದ ಬೇಡಿಕೆ ಆಗಿತ್ತು, ಅದಕ್ಕೆ ಈಗ ಸ್ಪಂದನೆ ಸಿಕ್ಕಿದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಇವತ್ತು ಒಪ್ಪಂದಕ್ಕೆ ಸಹಿ ಹಾಕುವಂತ ಸಾಧ್ಯತೆಗಳಿದಾವೆ. ಎರಡನೇದಾಗಿ ಪ್ರಿಡೇಟರ್ ಡ್ರೋನ್ಸ್ ಅಂತ ನಾವು ನೋಡ್ತಾ ಇದ್ವಿ, ಅಜರ್ಬೈಜಾನ್ ನ ಒಂದು ಯುದ್ಧದ ಸಂದರ್ಭದಲ್ಲೂ ಕೂಡ ಗಮನಿಸಿದ್ವಿ, ಡ್ರೋನ್ ಗಳು ಮಹತ್ವದ ಪಾತ್ರವನ್ನ ಇವತ್ತು ವಹಿಸ್ತವೆ. ಇವನ್ ಉಕ್ರೇನ್ ರಷ್ಯಾ ವಿಚಾರಕ್ಕೆ ಬಂದಾಗಲೂ ಕೂಡ ಡ್ರೋನ್ ಗಳ ಪಾತ್ರ ಪ್ರಮುಖವಾಗಿ ಕಂಡು ಬರ್ತಾ ಇರತಕ್ಕಂಥದ್ದು. ಅದು ಕೂಡ ಅಟ್ಯಾಕ್ ಡ್ರೋನ್ಸ್ ಗಳು ಸಾಕಷ್ಟು ಉಗ್ರವಾದಿಗಳನ್ನ ಪಿನ್ ಪಾಯಿಂಟ್ ಎಕ್ಯುರಸಿಯಲ್ಲಿ ಅಮೆರಿಕ ಕೂಡ ಈ ಡ್ರೋನ್ ಗಳನ್ನ ಬಳಸಿ ಹತ್ಯೆ ಮಾಡಿದೆ. ಹೀಗಾಗಿ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಪ್ರಿಡೇಟರ್ಸ್ ಡ್ರೋನ್ ಗಳ ಒಪ್ಪಂದ ಬಹುತೇಕವಾಗಿ ಫೈನಲ್ ಆಗಿದೆ. $3 billion ಒಪ್ಪಂದ ಇದು, ಅದರ ಜೊತೆಯಲ್ಲೂ ಕೂಡ ಸೈನ್ ಆಗುತ್ತೆ, ಅದು ಕೂಡ ಇವತ್ತು ಭಾರತಕ್ಕೆ ಬರುತ್ತೆ. ಈ ನಿಟ್ಟಿನಲ್ಲಿ ರಕ್ಷಣಾ ವ್ಯವಸ್ಥೆಯಲ್ಲಿ ಪ್ರಮುಖವಾದಂತಹ ಮೈಲಿಗಲ್ಲನ್ನ ಸಾಧಿಸಿದಾಗುತ್ತೆ. ಜೊತೆಗೆ ಇವತ್ತು ನಮ್ಮ ನೇವಿಯಲ್ಲಿ ಎರಡು ಹೆಲಿಕಾಪ್ಟರ್ ಎರಡು ಏರ್ಕ್ರಾಫ್ಟ್ ಕ್ಯಾರಿಯರ್ಸ್ ಗಳಿದಾವೆ, ಅವುಗಳಿಗೆ ಸಂಬಂಧಪಟ್ಟ ಹಾಗೆ ವಿಮಾನಗಳ ಕೊರತೆ ಇದೆ, ಅಂದ್ರೆ ಫೈಟರ್ ಜೆಟ್ ವಿಮಾನಗಳ ಕೊರತೆ ಇದೆ. ಆ ನಿಟ್ಟಿನಲ್ಲಿ F-18 ಹಾರ್ನೆಟ್ ಅನ್ನ ಭಾರತ ಪರ್ಚೇಸ್ ಮಾಡುತ್ತಾ ಅಥವಾ ಖರೀದಿಸುತ್ತಾ ಅಂತ ಕೂಡ ಪ್ರಶ್ನೆಗಳಿತ್ತು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಈಗ ಕುತೂಹಲಕ್ಕೆ ತೆರೆ ಬೀಳುವಂತ ಸಮಯ ಬರ್ತಾ ಇದೆ. ಜೊತೆ ಜೊತೆಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಲ್ಲೂ ಕೂಡ ಇವತ್ತು ಭಾರತಕ್ಕೆ ಅವಶ್ಯವಿರತಕ್ಕಂಥ ಟೆಕ್ನಾಲಜಿಯನ್ನು ಅಮೆರಿಕ ಕೊಡುವಂತ ಸಾಧ್ಯತೆಗಳಿದಾವೆ. ಹೀಗಾಗಿ ಎಲ್ಲ ವಿಚಾರಗಳನ್ನ ಗಮನಿಸಿದಾಗ ಅತ್ಯಂತ ಮಹತ್ವವಾಗಿರತಕ್ಕಂಥ ಭೇಟಿ ಇದಾಗಿದೆ. ಆ ಭೇಟಿ ಈಗಷ್ಟೇ ಶುರು ಆಗಿರ್ತಕ್ಕಂಥದ್ದು. ನವಿತಾ, ಥ್ಯಾಂಕ್ ಯು ರಾಘವೇಂದ್ರ ಕೋಟಿ ಡೀಟೇಲ್ಸ್.